ಮೈಸೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕೆಲವು ಕಿಡಿಗೇಡಿಗಳು ಮಾದಕ ಪದಾರ್ಥಗಳ ಮಾರಾಟ ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನು ವ್ಯಸನಿಗಳನ್ನಾಗಿ ಮಾಡುವ ದಂಧೆ ಹೆಚ್ಚಾಗಿ ನಡೆಯುತ್ತಿದ್ದರ ಕಾರಣವಾಗಿ ಇದರ ಅಂಗವಾಗಿ ನಗರ ಪೊಲೀಸ್ ಆಯುಕ್ತರಿಗೆ ಪ್ರಗತಿಪರ ಚಿಂತಕರು ಮನವಿಯನ್ನು ಸಲ್ಲಿಸಿರುತ್ತಾರೆ ಈ ಮೈಸೂರಿನ ಕೆಲವು ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಈ ಥರದ ಮಾದಕ ದ್ರವ್ಯ ವಸ್ತುಗಳಿಗೆ ಬಲಿಯಾಗ್ತಿರೋದಂಥ ಸಮಸ್ಯೆಗಳು ಉದ್ಭವ ಆಗ್ತವೆ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕಡೆ ಮಾಹಿತಿಗಳು ಬಂದಿದೆ ಅದರಲ್ಲೂ ಕೂಡ ಶ್ರೀಮಂತ ಮಕ್ಕಳನ್ನು ಗುರಿಯಾಗಿಸ್ಕೊಂಡು ಅವರನ್ನು ಈ ಮಾದಕ ವಸ್ತುಗಳಿಗೆ ವ್ಯಸನಿಗಳನ್ನು ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋ ನಿಟ್ಟಿನಲ್ಲಿ ಅವರ ತಂದೆ ತಾಯಿಗಳನ್ನು ಬ್ಲಾಕ್ ಮೇಲ್ ಮಾಡೋ ನಿಟ್ಟಿನಲ್ಲಿ ಕೆಲವು ಗುಂಪುಗಳು ಹುಟ್ಟುಕೊಂಡಿದ್ದೇವೆ ಅಂತ ಮೈಸೂರು ಭಾಗದಲ್ಲಿ ಕೆಲವು ಮಾಹಿತಿಗಳು ನಾವು ಮಾಧ್ಯಮಗಳಲ್ಲಿ ಮತ್ತು ಈ ಸಾಮಾಜಿಕ ಜಾಲ ಜಾಲತಾಣಗಳನ್ನು ಗಮನಿಸಿದ್ದೇವೆ ಇದು ಹೀಗೆ ಬಿಟ್ಟರೆ ನಮ್ಮ ಮೈಸೂರು ಸಂಸ್ಕೃತಿ ನಗರಿ ಇಡೀ ವಿಶ್ವದಲ್ಲೇ ಪ್ರವಾಸ ಮತ್ತು ವಿದ್ಯಾಭ್ಯಾಸಕ್ಕೆ ಭಾಳ ಆಗಿದೆ ಹಾಗಾಗಿ ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಹಲವಾರು ದೇಶಗಳಿಂದ ಹಲವಾರು ರಾಜ್ಯಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬಂದು ನೆಲೆಸಿರ್ತಾರೆ ಅಂತಹ ಸಂದರ್ಭ ಇಂತಹ ಸಂದರ್ಭದಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಈ ಥರದಂತಹ ಒಂದು ದುಷ್ಕೃತ್ಯಗಳು ಪ್ರಾರಂಭವಾಗಿರೋದು ನಿಜವಾಗ್ಲೂ ಕೂಡ ನಾ ಮುಂದಿನ ದಿನಗಳಲ್ಲಿ ಹೀಗೆ ಇದನ್ನು ಬಿಟ್ಟರೆ ಬಿಟ್ಟಿದ್ದ ಕಾಲದಲ್ಲಿ ಇನ್ನೂ ಕೃತ್ಯಗಳು ಜಾಸ್ತಿ ಆಗ್ತವೆ ಈಗಾಗಲೇ ನಾವು ಕಂಡಂತೆ ಈಗ ನಾವು ಏನು ನಾವು ಪೊಲೀಸರು ಭಾಳಷ್ಟು ಕೂಡ ತುಂಬ ಸಕ್ರಿಯವಾಗಿ ಎಲ್ಲ ಒಂದು ಕಾನೂನಾತ್ಮಕವಾದ ಎಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ನಾವು ಹೆಲ್ಮೆಟ್ಗಳನ್ನು ನೋಡಿದಾಗ ಹೆಲ್ಮೆಟ್ ವಿಚಾರಗಳಲ್ಲಿ ಸಕ್ರಿಯವಾಗಿ ಅವರು ಕಾರ್ಯನಿರ್ವಹಿಸ್ತು ಶ್ಲಾಘನೀಯ ನಾವಿಲ್ಲಿ ಹೇಳಿ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತೇಳಿದ್ರೆ ಹೆಲ್ಮೆಟ್ ತಾವು ಏನು ಕಾರ್ಯನಿರ್ವಹಿಸ್ತಿದರೆ ಅಷ್ಟೊಂದು ಸೀರಿಯಸ್ ಆಗಿ ಅದರಷ್ಟೇ ಗಮನ ತಾವು ಈ ಥರ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಈ ಥರ ಮಾದಕ ವ್ಯವಸ್ಥೆಗಳಿಗೆ ವ್ಯಸನ ಆಗುತ್ತೆ ಕೃತಿಗಳಿಗೆ ಬಲಿಯಾಗ್ತಿರೋದನ್ನು ತಾವು ಗಮನಹರಿಸಿ ತಮ್ಮ ಒಂದು ಕಾರ್ಯಚಟುವಟಿಕೆ ಸ್ವಲ್ಪ ಚುರುಕುಗೊಳಿಸಿ ಅಂತೇಳಿ ನಮ್ಮ ಒತ್ತಾಯ ಇದೆ ಹಾಗಾಗಿ ತಾವುಗಳು ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಒಂದು ಗಮನಹರಿಸಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ತಗುಗಳು ಮತ್ತು ಜವಾಬ್ದಾರಿ ತಮ್ಮ ಮೇಲೆ ಹೆಚ್ಚಾಗಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋದು ತಮ್ಮ ಜವಾಬ್ದಾರಿಗಿಂತ ನಮ್ಮ ಕೂಡ ನಮ್ಮ ಸಾರ್ವಜನಿಕ ನಾವು ಕೂಡ ಎಲ್ಲ ರೀತಿಯ ತಾವು ನಿಮ್ಗಳಿಗೆ ಸಹಕಾರ ಕೂಡ ಕೊಡ್ತೀವಿ ಹಾಗೆ ನಾವು ಆದಷ್ಟು ಕೂಡ ಕೆಲವು ಪೋಷಕರು ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲವು ಇನ್ನೂ ಅಷ್ಟು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಸಮಿತಿಯಿಂದ ನಾವು ಈಗಾಗಲೇ ನಾವೆಲ್ಲ ಯೋಚನೆ ಮಾಡಿದ್ದೀವಿ ಆದರೆ ಪ್ರಾರಂಭ ದಿನಗಳಲ್ಲಿ ಇದರ ಬಗ್ಗೆ ತಾವು ಜಾಗರೂಕರಾಗಿ ತಮ್ಮ ಕಾರ್ಯಚಟಿಗಳನ್ನು ಸ್ವಲ್ಪ ಚುರುಕುಗೊಳಿಸಿದರೆ ಮುಂದಿನ ದಿನಗಳಲ್ಲಿ ಆಗಬಹುದಂಥ ದೊಡ್ಡ ಅನಾಹುತಗಳಿಗೆ ಕಡಿವಾಣ ಹಾಕ್ಬೋದು ಅಂತೇಳಿ ನಮ್ಮ ಅನಿಸಿಕೆ ಇಂಥದಕ್ಕೆಲ್ಲ ಕೆಲವು ರಾಷ್ಟ್ರಗಳಲ್ಲಿ ಮುಕ್ತವಾಗಿ ಅವಕಾಶ ಕೊಟ್ಬಿಡ್ತಾರೆ ಅಂಥ ದೇಶ ಒಂದು ಶಕ್ತಿಯುತವಾಗಿ ಒಂದು ಪ್ರಾಬಲ್ಯವಾಗಿ ಬೆಳಲಿಕ್ಕೆ ಆಗೋದಿಲ್ಲ ಭಾಳಷ್ಟು ದೇಶಗಳು ಅದಕ್ಕೆ ಬಲಿಯಾಗಿದೆ ಆದರೆ ನಮ್ಮ ಭಾರತ ದೇಶಕ್ಕೆ ನಮ್ಮದೇ ಆದಂಥ ಒಂದು ಸಂಸ್ಕೃತಿ ಇದೆ ಆಚಾರಗಳಿದೆ ವಿಚಾರಗಳಿದೆ ಆದರೆ ನಾವೆಲ್ಲರೂ ಕೂಡ ಒಂದು ಶಾಂತಿ ಪ್ರಿಯರು ಯಾಕೆಂದರೆ ಇದು ಬುದ್ಧನ ನಾಡು ಇದು ಯಾಕೆಂದರೆ ಎಲ್ಲ ಧರ್ಮೀಯರು ಕೂಡ ಇರತಕ್ಕಂಥದ್ದು ಆಮೇಲೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳು ಆಗ್ತಾರೆ ಶ್ರೀಮಂತರ ಮಕ್ಕಳು ಒಂದು ಕಡೆ ಆದರೆ ಶ್ರೀಮಂತರ ಮಕ್ಕಳು ತಪ್ಪು ಮಾಡಿದ್ರು ಕೂಡ ಮುಚ್ಚೋಗ್ತದೆ ಆದರೆ ಒಬ್ಬ ಬಡವ ಒಬ್ಬ ಕೂಲಿ ಕಾರ್ಮಿಕರ ಮಗ ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಅವನು ಬೀದಿಗೆ ಬಂದು ನಿಂತ್ಕತೇನೆ ಅವನು ನನ್ನ ಲೈಫ್ನ ಹಾಳು ಮಾಡ್ಕೊತಾನೆ ಅದಕ್ಕೆ ಸರ್ಕಾರಗಳು ಆಳುವಂಥ ಸರ್ಕಾರಗಳು ಇಂಥವಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಡಬಾರ್ದು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಜಾಕಿರ್ ಋಷನ್ರವರು ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿನೂ ಕೂಡ ಅವರು ಕೂಡ ಪಡ್ಕೊಂಡಿದ್ದಾರೆ ಜಾಕಿರ್ ಋಷನ್ ಅವರು ನಾವು ಮಡ್ಡಿಕೆರೆ ಚಂದ್ರಶೇಖರ್ ಅವರು ಹಲವಾರು ಮತ್ತು ನಮ್ಮ ದೇವಪ್ಪ ನಾಯಕ ಇಷ್ಟೂ ಜನ ಹೋಗಿ ನಾವು ಒಂದು ಮನವಿಯನ್ನು ಕೊಟ್ಕೊಂಡಿದ್ವಿ ಇದನ್ನು ಪರಿಗಣಿಸಿ ಈ ಈ ಈ ನಗರದಲ್ಲಿ ಅದಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಅಕ್ಕುತ್ತಾಯ ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಸಾರ್ವಜನಿಕ ಬಂಧುಗಳೇ ಅರಸು ಪ್ರತಿಷ್ಠಾಪನಾ ಸಮಿತಿ ವತಿಯಿಂದ ಮೈಸೂರಿನ ಪೊಲೀಸ್ ಆಯುಕ್ತರಾದಂಥ ರಮೇಶ್ ರವರಿಗೆ ಒಂದು ಮನವಿಯನ್ನು ಕೂಡ ಇವತ್ತು ಕೊಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮಾದಕ ದ್ರವ್ಯಗಳಿಗೆ ವ್ಯಸನವಾಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನ ಸಂಖ್ಯೆ ಜಾಸ್ತಿ ಆಗ್ತಿದೆ ಶಾಲಾ ಕಾಲೇಜುಗಳಲ್ಲಿ ಬ್ಯಾಗ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಪಾರ್ಕ್ಗಳಲ್ಲಿ ಆಟದ ಮೈದಾನದಲ್ಲಿ ಕೆಲವು ಇವತ್ತು ಪುಂಡು ಪೋಖ್ರಿಗಳು ಕೂಡ ಅತಿ ಹೆಚ್ಚು ಈ ಮಾದಕ ದ್ರವ್ಯನ ಸೇವನೆ ಮೂಲಕ ಇವತ್ತು ಅವರು ಈ ಈ ಮತ್ತೆ ನಮ್ಮ ಅವರ ಜೀವನಕ್ಕೆ ಮಾರ್ಕ ಮತ್ತು ಸಮಾಜಕ್ಕೆ ಅದು ಮಾರ್ಕ ಮತ್ತು ಸಮಾಜದ ವ್ಯವಸ್ಥೆ ಇದೆಯಲ್ಲ ಇವತ್ತು ಅದಗೇಳ್ತಾ ಇದೆ ಇವತ್ತು ಇದನ್ನು ತಪ್ಪಿಸ್ಬೇಕು ಅಂತೇಳಿ ಈಗಾಗಲೇ ನಾವು ಹಲವಾರು ಬಾರಿ ನಾವು ಒಂದು ಮನವಿಯೂ ಕೂಡ ನಾವು ಜಿಲ್ಲಾ ಆಡಳಿತಕ್ಕೆ ಇರ್ಬೋದು ಪೊಲೀಸ್ ಹಿಂದಿದ್ದಂಥ ಕಮೀಷನರ್ಗಿರ್ಬೋದು ನಾವು ಮನವಿಯನ್ನು ಕೂಡ ಮಾಡಿದ್ದೀವಿ ಇವತ್ತು ಕೂಡ ಮಾಡಿದ್ವಿ ಯಾಕೆಂದರೆ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ರೀತಿ ಚಟುವಟಿಕೆಗೆ ಒಳಗಾಗಿದ್ದಾರೆ ಮತ್ತು ಇದನ್ನು ಯಾರು ಸಪ್ಲೈ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಸ್ವಲ್ಪ ಗೌಪ್ಯ ಯಾಕೆಂದರೆ ನಾವೆಲ್ಲವೂ ಕೂಡ ಈ ಮಾಧ್ಯಮದಿಂದ ಮತ್ತು ನಿಮ್ಮ ಟಿ ವಿ ಚಾನಲ್ಗಳಿಂದ ನಾವು ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ನಾವು ಕೂಡ ಈ ಬೆಟ್ಟದ ಕಡೆ ಆ ಕಡೆ ಈ ಕಡೆ ಹೋದಂಥ ಸಂದರ್ಭದಲ್ಲಿ ಈ ಪಾರ್ಕು ಆಟದ ಮೈದಾನ ಕಡೆ ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳು ಅದನ್ನು ಅದು ಮಾಡ್ತಾ ಇರತಕ್ಕಂಥದ್ದನ್ನು ನೋಡಿದ್ದೀವಿ ನಾವು ಯಾಕೆ ನಾವು ಕೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಕಾನೂನಾತ್ಮಕವಾಗಿ ಕಾನೂನು ಇರ್ತಕ್ಕಂಥ ಅಧಿಕಾರಿ ವರ್ಗ ಅದನ್ನು ಪ್ರಶ್ನೆ ಮಾಡಬೇಕಾಗಿರ್ತಂಥ ಮತ್ತು ಅದನ್ನು ತಪ್ಪಿಸ್ತಕ್ಕಂಥ ಶಕ್ತಿ ಕಾನೂನಿಗಿದೆ ನಾವೇನಾದರೂ ಕೂಡ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಮತ್ತಲ್ಲಿರ್ತಾರೆ ಅವ್ರು ಏನು ಅವ್ರ ಕೈಯಲ್ಲಿ ಆಯ್ದ ಇರ್ತದೋ ಮತ್ತೊಂದು ಇರ್ತದೋ ಅದು ನಮ್ಗೆ ಗೊತ್ತಿರೋದಿಲ್ಲ ಇದನ್ನು ನಾವು ತಪ್ಪಿಸ್ಬೇಕೆಂದ್ರೆ ಇವತ್ತು ಆ ಸಲೀಸನ್ನು ಅಂತಕ್ಕಂಥದ್ದು ಹತ್ತು ವರ್ಷದ ಹನ್ನೆರಡು ವರ್ಷದ ಮಕ್ಕಳು ಕೂಡ ಇವತ್ತು ಎಲ್ಲೆಲ್ಲಿ ಆ ಪ್ಲಾಸ್ಟಿಕ್ ಆಯ್ಕೆ ಆಯ್ತಕ್ಕಂಥವ್ರು ಮತ್ತು ಕಬಣ ಆಯ್ತಕ್ಕಂಥವ್ರು ಹುಡುಗರು ಕೂಡ ಈ ಒಂದು ಇದಕ್ಕೆ ಅವರು ಬಲಿಯಾಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂಥವನು ಮತ್ತು ಸದಸ್ಯನ ಕೆಲಸ ಮಾಡಿದ್ದೀನಿ ಮತ್ತು ಎಲ್ತ್ ಕಮಿಟಿಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ ನಾನು ಎಲ್ತ್ ಕಮಿಟಿಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಉಕ್ಕಾಬಾರ್ಗಳನ್ನ ನಾನು ಬಂದ್ ಮಾಡಿಸಿದ್ದೆ ನಾನು ಹತ್ತು ಉಕ್ಕಾಬಾರ್ಗಳನ್ನ ಮಂತ್ ಬಂದ್ ಮಾಡಿಸಿದ್ದೆ ಮತ್ತು ಅದು ತಲೆ ಎತ್ತಿ ನಿಂತಿದೆಯಂತೆ ಮೈಸೂರು ನಗರದಲ್ಲಿ ಈ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲೂ ಕೂಡ ಎಲ್ಲೋ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾಹಿತಿ ಯಾಕೆ ನಾನೀಗ ಸದಸ್ಯನಲ್ಲ ಆದರೂ ಕೂಡ ಉಕ್ಕಾ ಬಾರ್ಗಳು ಕೂಡ ನಿಲ್ಲಬೇಕು ಯಾಕೆಂದರೆ ನಾನು ಬಾರ್ನ ನಾನು ಪರಿಶೀಲನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೆ ಹಿಂದೆ ಇದ್ದಂಥ ಹೆಲ್ತ್ ಆಫೀಸರ್ ನಾಗರಾಜು ಅಂತೇಳಿ ಜೊತೆಲಿ ಕರ್ಕೊಂಡು ಹೋದ್ಮೇಲೆ ನಾನು ಹತ್ತು ಬಾರಲ್ಲೂ ಕೂಡ ಕುಂತಿದ್ದಿರ್ತಕ್ಕಂಥವ್ರು ಇಪ್ಪತ್ತು ವರ್ಷದ ಒಳಗಿರ್ತಕ್ಕಂಥ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಅವರನ್ನು ನೋಡಿ ನಾನು ಸಾಕಾದೆ ಐ ಇರ್ತಕ್ಕಂಥ ಐ ಸರ್ಕಲ್ ಇರ್ತಕ್ಕಂಥದ್ದು ಒಂಟಿ ಕೊಪ್ಪಲಿರ್ತಕ್ಕಂಥದ್ದು ಸುಮಾರು ಹತ್ತು ಬಾರನ್ನ ಬಂದ್ ಮಾಡಿಸಿದ್ದು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ್ಳು ಕೂಡ ನಾವು ನಗರ ಪಾಲಿಕೆಗೆ ಅದನ್ನು ವಾಪಸ್ ತರಿಸಿದ್ವಿ ಅದನ್ನು ಮತ್ತೆ ಅದೆಲ್ಲೂ ಚಾಲನೆ ಇದೆ ಅಂತಕ್ಕಂಥ ಮಾಹಿತಿನೂ ಕೂಡ ಬಂದಿದೆ ಮತ್ತು ಚಾಮುಂಡಿ ಬಟ್ಟಿನ ಸುತ್ತಮುತ್ತಲಿರ್ತಕ್ಕಂಥ ಜಾಗಗಳಲ್ಲೂ ಕೂಡ ಆ ಉಕ್ಕಾಬಾರು ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಕೂಡ ನಮಗೆ ಮಾಹಿತಿ ಇದೆ ಇದನ್ನು ಸಂಪೂರ್ಣವಾಗಿ ನೂತನವಾಗಿ ಬಂದಿರತಕ್ಕಂಥ ಐ ಪಿ ಎಸ್ ಅಧಿಕಾರಿಯವರು ರಮೇಶ್ ರವರು ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ಬೇಕು ಯಾಕೆಂದರೆ ಇವತ್ತು ದೇಶಕ್ಕೆ ಯುವಕರ ಶಕ್ತಿ ಮುಖ್ಯ ಇವತ್ತು ಇವತ್ತು ಎಲ್ಲ ಒಂದು ಕಡೆ ಆ ಆ ಒಂದಕ್ಕೆ ಬಲಿಯಾಗ್ಬಿಟ್ರು ಅಂತೇಳಿದ್ರೆ ಇಡೀ ಒಂದು ಯುವ ಶಕ್ತಿ ಇವತ್ತು ನಾಶ ಆಗ್ತದೆ ಇವತ್ತು ಇವತ್ತು ಚೈನಾ ದೇಶದಲ್ಲಿ ಏನಾಗಿದೆ